ಎಲ್ಲರಿಗೂ ನಮಸ್ಕಾರ ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಂತಕಥೆಯ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಖ್ಯಾತ ಹಾಸ್ಯ ಕಲಾವಿದ ಟೆನ್ನಿಸ್ ಕೃಷ್ಣ ಅವರಿಗೆ ಅವರ ಕಷ್ಟದ ಸಮಯದಲ್ಲಿ ಯಾವ ರೀತಿ ಸಹಾಯ ಮಾಡಿದ್ರು ಅನ್ನೋದನ್ನು ತಿಳಿದುಕೊಳ್ಳೋಣ ಇದ್ರ ಜೊತೆಗೇನೆ ರಂಗಭೂಮಿ ಕಲಾವಿದರಿಗೆ ಒಂದು ಸಹಾಯ ಮಾಡಬೇಕು ಅಂತ ಬಹಳಷ್ಟು ರಂಗಭೂಮಿ ಕಲಾವಿದರು ಹಣ ಸಂಗ್ರಹ ಮಾಡ್ತಿದ್ದಾಗ ಡಾಕ್ಟರ್ ವಿಷ್ಣುವರ್ಧನ್ ಅವರು ಯಾವ ರೀತಿ ಇವರಿಗೆ ನೆರವಾದರು ಅನ್ನೋದನ್ನು ಕೂಡ ತಿಳಿದುಕೊಳ್ಳೋಣ ಟೆನ್ನಿಸ್ ಕೃಷ್ಣ ಅವರು ಯಾರಿಗೆ ಗೊತ್ತಿಲ್ಲ ಅವರ ನಮಸ್ಕಾರ ಕಣ್ಣಣ್ಣ ಅನ್ನೋ ಒಂದು ಯುನೀಕ್ ಡೈಲಾಗ್ ಇದೆಯಲ್ಲ ಆ ಡೈಲಾಗ್ ಕೇಳಿದಾಗ ಎಲ್ಲರಿಗೂ ಟೆನ್ನಿಸ್ ಕೃಷ್ಣ ಅವರು ನೆನಪಾಗ್ತಾರೆ ಒಬ್ಬ ಉತ್ತಮ ಹಾಸ್ಯ ಕಲಾವಿದರು ಭಾಳಷ್ಟು ಕನ್ನಡ ಸಿನಿಮಾಗಳಲ್ಲಿ ಇವರು ಅಭಿನಯಿಸಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆ ಇವರ ಒಡನಾಟ ತುಂಬ ಚೆನ್ನಾಗಿತ್ತು ಟೆನಿಸ್ ಕೃಷ್ಣ ಅವರು ಹೇಳ್ತಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಹಾಸ್ಯ ಪ್ರಜ್ಞೆ ತುಂಬ ಚೆನ್ನಾಗಿತ್ತು ಅದರ ಜೊತೆಗೇನೆ ಭಾಳ ಚೆನ್ನಾಗಿ ಮಿಮಿಕ್ರಿ ಮಾಡೋರು ಸ್ಟೇಜ್ ಮೇಲೆಲ್ಲ ಇವರು ಮಿಮಿಕ್ರಿ ಮಾಡ್ತಿರಲಿಲ್ಲ ಆದರೆ ತಮ್ಮ ಆಪ್ತರ ಜೊತೆ ತುಂಬ ಚೆನ್ನಾಗಿ ಮಿಮಿಕ್ರಿ ಮಾಡ್ತಿದ್ದರು ಟೆನಿಸ್ ಕೃಷ್ಣ ಅವರ ಡೈಲಾಗ್ಗಳನ್ನೇ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮಿಮಿಕ್ರಿ ಮಾಡಿ ಅವ್ರ ಮುಂದೆ ಹೇಳ್ತಿದ್ರಂತೆ ಅಷ್ಟರ ಮಟ್ಟಿಗೆ ಇವರೊಂದು ಅನ್ಯೋನ್ಯವಾಗಿದ್ದರು ಹಾಗೇನೇ ಟೆನಿಸ್ ಕೃಷ್ಣ ಅವರ ಹತ್ರ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಿಮ್ಮನ್ನು ನವಗ್ರಹ ದೇವಸ್ಥಾನಗಳಿಗೆ ಕರ್ಕೋಬೇಕು ಅಂತ ನನಗೆ ಆಸೆ ಅಂತ ಹೇಳ್ತಿದ್ರಂತೆ ಹೀಗಿರುವಾಗ ಯಾವಾಗ ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಪಹರಣ ಮಾಡ್ತಾನೋ ಆಗ ಕನ್ನಡ ಚಿತ್ರರಂಗ ಸ್ತಬ್ಧ ಆಗುತ್ತೆ ಬಹಳಷ್ಟು ಪ್ರಾಜೆಕ್ಟ್ಗಳು ನಿಂತೋಗುತ್ತೆ ಕಲಾವಿದರಿಗೆ ಒಂದು ಪೋಷಕ ಕಲಾವಿದರಿಗೆ ಇವರಿಗೆಲ್ಲ ಬಹಳ ಸಮಸ್ಯೆ ಉಂಟಾಗುತ್ತೆ ಇದೇ ರೀತಿ ಟೆನಿಸ್ ಕೃಷ್ಣ ಅವ್ರಿಗೂ ಬಹಳ ಸಮಸ್ಯೆ ಉಂಟಾಗುತ್ತೆ ಮತ್ತು ಆಗಿನ ಪರಿಸ್ಥಿತಿ ಹೇಗಿತ್ತು ಅಂದರೆ ಟೆನಿಸ್ ಕೃಷ್ಣ ಅವರು ಸುಮ್ಮನೆ ಹೇಗಿದ್ದೀರಾ ಅಂತ ಕೇಳೋಕ್ಕೆ ಒಬ್ಬ ಸಿನಿಮಾ ರಂಗದ ಆತ್ಮೀಯರೊಬ್ಬರಿಗೆ ಫೋನ್ ಮಾಡಿರ್ತಾರೆ ಅವರು ಇವರೇನೋ ದುಡ್ಡು ಕೇಳೋಕ್ಕೆ ಫೋನ್ ಮಾಡಿದ್ದಾರೆ ಅಂತ ಫೋನೇ ಎತ್ತಲ್ಲ ಹೀಗಿರುವಾಗ ಒಮ್ಮೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಟೆನಿಸ್ ಕೃಷ್ಣ ಅವರಿಗೆ ಫೋನ್ ಮಾಡ್ತಾರೆ ಟೆನಿಸ್ ಕೃಷ್ಣ ಅವರು ಯಾಕಿರ್ಬೋದು ಅಂತ ಗಾಬರಿಯಾಗಿ ನಮಸ್ತೆ ಸಾರ್ ಅಂತ ಹೇಳ್ತಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೃಷ್ಣ ಕೃಷ್ಣವರು ಎಲ್ಲಿದ್ದೀರಾ ನಿಮ್ಮ ಮನೆಯಲ್ಲಿ ಬರುತ್ತೆ ಅಂತ ಕೇಳ್ತಾರೆ ಆಗ ಟೆನಿಸ್ ಕೃಷ್ಣ ಅವರು ಗಾಬರಿಯಾಗಿ ಸರ್ ವಿಷಯ ಏನಿದೆ ಅಂತ ಹೇಳಿ ನಾನೇ ನಿಮ್ಮಲ್ಲಿಗೆ ಬರ್ತೇನೆ ನೀವು ನಮ್ಮನೆಗೆಲ್ಲ ಬೇಡ ಅಂತ ಹೇಳ್ತಾರೆ ಅವರಿಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ತಮ್ಮನೆಗೆ ಬಂದ್ರೇನು ಸಮಸ್ಯೆ ಇರಲಿಲ್ಲ ಆದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇಲ್ಲಿ ಬರ್ತಿದ್ದಾರೆ ಅಂತ ಗೊತ್ತಾದರೆ ಎಷ್ಟೆಲ್ಲ ಜನ ಸೇರ್ತಾರೆ ಆ ಥರ ಕ್ರೌಡನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ತಾನೇ ಬರ್ತೀನಿ ಅಂತ ಕೃಷ್ಣ ಅವರು ಹೇಳ್ತಾರೆ ಆಗ ಸರಿ ಅಂತ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಾಳೆ ಅಶೋಕ ಹೋಟ್ಲಲ್ಲಿ ಟೆನ್ನಿಸ್ ಪ್ರಾಕ್ಟೀಸ್ ಇದೆ ಅಲ್ಲಿಗೆ ಬನ್ನಿ ಸಿಗೋಣ ನಿಮ್ಮ ಹತ್ರ ಮಾತನಾಡೋಕ್ಕಿದೆ ಅಂತ ಹೇಳ್ತಾರೆ ಟೆನ್ನಿಸ್ ಅವರು ಸರಿ ಸರ್ ಬರ್ತೇನೆ ಅಂತ ಹೇಳ್ತಾರೆ ನಂತರ ಮರುದಿನ ಕೂಡ ವಿಷ್ಣುವರ್ಧನ್ ಅವರು ಮತ್ತೊಮ್ಮೆ ಫೋನ್ ಮಾಡಿ ಕೃಷ್ಣ ಕೃಷ್ಣವರೇ ಎಲ್ಲಿದ್ದೀರಾ ಬರ್ತಾ ಇದ್ದೀರಾ ಅಲ್ವಾ ಆಯಿತು ಅಂತ ಕೇಳ್ತಾರೆ ಆಗ ಟೆನಿಸ್ ಕೃಷ್ಣ ಅವರು ಹೌದು ಸರ್ ಇಲ್ಲಿ ಅಶೋಕ ಹೊಟ್ಟ ಹತ್ರ ಇದ್ದೀನಿ ಬರ್ತೀನಿ ಅಂತ ಹೇಳ್ತಾರೆ ನಂತರ ಅಲ್ಲಿ ಭೇಟಿ ಆಗ್ತಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಿಮ್ಮ ಹೆಸರು ಟೆನ್ನಿಸ್ ಕೃಷ್ಣ ಅಲ್ವಾ ಅದಕ್ಕೆ ಸ್ವಲ್ಪ ಟೆನ್ನಿಸ್ ಕೋಚಿಂಗ್ ತೊಗೊಳ್ಳೋಣ ಅಂತ ಕರೆದೆ ಅಂತ ಹೇಳ್ತಾರೆ ಇಬ್ಬರು ಖುಷಿಯಿಂದ ಟೆನ್ನಿಸ್ ಆಡ್ತಾರೆ ಆಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಬನ್ನಿ ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ತಾರೆ ಆಗ ಟೆನ್ನಿಸ್ ಕೃಷ್ಣ ಅವರು ಸರಿ ಸರ್ ನೀವು ಹೋಗಿ ನಾನು ಟ್ಯಾಕ್ಸಿಯಲ್ಲಿ ಬರ್ತೇನೆ ಅಂತ ಹೇಳ್ತಾರೆ ಮತ್ತೆ ಯಾಕೆ ಟ್ಯಾಕ್ಸಿ ಬನ್ನಿ ನಮ್ಮ ಕಾರಿನಲ್ಲೇ ಹೋಗೋಣ ಅಂತ ಅವ್ರ ಕಾರನಲ್ಲೇ ಕೂರಿಸ್ಕೊಂಡು ಡಾಕ್ಟರ್ ವಿಷ್ಣುವರ್ಧನ್ ಅವರ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಇವರಿಬ್ಬರು ಅವಲಕ್ಕಿ ಮೊಸರು ತಿಂತಾರೆ ಇದೆಲ್ಲ ಆದಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅವರ ಕೆಲಸಗಾರರೊಬ್ಬರಿಗೆ ಸನ್ನೆ ಮಾಡ್ತಾರೆ ಅವರು ಇವರ ಕೈಯಲ್ಲೊಂದು ಕವರ್ ತಂದು ಕೊಡ್ತಾರೆ ಆ ಕವರನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರು ಟೆನ್ನಿಸ್ ಕೃಷ್ಣ ಅವರಿಗೆ ಕೊಡ್ತಾರೆ ಅದರಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ಇರುತ್ತೆ ಆಗ ವಿಷ್ಣುವರ್ಧನ್ ಅವರು ಅಲ್ಲ ಈಗ ಇಡೀ ಇಂಡಸ್ಟ್ರಿನೇ ಕ್ಲೋಸ್ ಆಗಿ ನಿಂತ್ಕಟ್ಟಿದೆ ಯಾವುದೇ ಒಂದು ಪ್ರಾಜೆಕ್ಟ್ ಹೋಗ್ತಾ ಇಲ್ಲ ನಿಮಗೂ ಸಂಸಾರ ಇರುತ್ತೆ ಕಷ್ಟ ಇರುತ್ತೆ ಹೇಗೆ ಜೀವನ ಮಾಡ್ತೀರಿ ಈ ರೀತಿ ಕಷ್ಟ ಇದೆ ಅಂತ ನಮ್ಮ ಹತ್ರ ಹೇಳ್ಕೊಬೋದಲ್ವಾ ಅಂತ ಹೇಳ್ತಾರೆ ಟೆನ್ನಿಸ್ ಕೃಷ್ಣ ಅವರಿಗೆ ತಾವು ಕೇಳ್ದೇನೆ ಇವರು ಹಣ ಕೊಟ್ಟಿದ್ದು ತುಂಬ ಖುಷಿಯಾಗ್ಬಿಡುತ್ತೆ ಅದಾದ ನಂತರ ವಿಷ್ಣುವರ್ಧನ್ ಅವರು ನನ್ನ ಹೆಸರೇ ಒಂದು ಬಿ ಡಿ ಎಸ್ ಹೇಟ್ ಇದೆ ಅದನ್ನು ನೀವು ತಗೋಬೇಡಿ ಅಂತ ಹೇಳ್ತಾರೆ ಟೆನ್ನಿಸ್ ಕೃಷ್ಣ ಅವರಿಗೆ ಆಗ ಏನು ಹೇಳಬೇಕು ಅಂತನೇ ಗೊತ್ತಾಗಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ದೊಡ್ಡತನ ನೋಡಿ ಮಾತೇ ನಿಂತೋಗುತ್ತೆ ಆದರೆ ಟೆನ್ನಿಸ್ ಕೃಷ್ಣ ಅವರು ಕೊನೆಗೂ ಆ ಸೈಟನ್ನು ತಗೊಳ್ಳಲ್ಲ ಆದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಈ ರೀತಿಯೊಂದು ಸೈಟ್ ಕೊಡಲಿಕ್ಕೂ ರೆಡಿ ಇದ್ದರು ಅನ್ನೋದು ಟೆನ್ನಿಸ್ ಕೃಷ್ಣ ಅವರಿಗೆ ಖುಷಿ ಕೊಡುತ್ತೆ ಇನ್ನೊಮ್ಮೆ ರಂಗಭೂಮಿ ಕಲಾವಿದರಿಗೆಲ್ಲ ಅನಾರೋಗ್ಯದ ಸಮಸ್ಯೆ ಆದಾಗ ಅಥವಾ ಇನ್ನೇ ಯಾವುದೇ ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಬಂದಾಗ ಅವರಿಗೊಂದು ಸಹಾಯಕ್ಕೆ ಅಂತ ಒಂದು ನಿಧಿ ಸಂಗ್ರಹ ಮಾಡಬೇಕು ಅಂತ ಬಹಳಷ್ಟು ಒಂದು ರಂಗಕಲಾವಿದರು ತೀರ್ಮಾನ ಮಾಡ್ತಾರೆ ಈ ರೀತಿ ಒಂದು ಸಮಾನ ಮನಸ್ಕ ರಂಗಕಲಾವಿದರು ಒಂದು ನಾಟಕ ಮಾಡೋಣ ಅದರ ಒಂದು ಟಿಕೆಟ್ ಹಣ ಏನು ಬಂದಿರುತ್ತೋ ಆ ಹಣವನ್ನು ಸಂಗ್ರಹಿಸಿ ಈ ಒಂದು ನಿಧಿಯನ್ನು ಮಾಡೋಣ ಅಂತ ವಿಚಾರಕ್ಕೆ ಬರ್ತಾರೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಡಾಕ್ಟರ್ ವಿಷ್ಣುವರ್ಧನನ್ನು ಕರೀರಿ ಅಂತ ಕೃಷ್ಣ ನಾಡಿಗವರಲ್ಲಿ ಬಂದು ಇವರು ಕೇಳ್ಕೊಳ್ತಾರೆ ಕೃಷ್ಣ ನಾಡಿಗವರು ಕೂಡ ಹಿರಿಯ ಕಲಾವಿದರು ಭಾಳಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅವರಿಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಈ ರೀತಿ ಒಂದು ಕಾರ್ಯಕ್ರಮಕ್ಕೆ ಇಲ್ವೋ ಅಂತ ಒಂದು ಡೌಟ್ ಅದು ಸಂಕೋಚದಿಂದನೇ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಹತ್ರ ಈ ರೀತಿಯೊಂದು ಕಾರ್ಯಕ್ರಮ ಇದೆ ನೀವು ಉದ್ಘಾಟನೆ ಮಾಡಬೇಕಂತೆ ಬರ್ತೀರಾ ಅಂತ ಕೇಳ್ತಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಈ ಒಂದು ಕಾರ್ಯಕ್ರಮದ ಹಿನ್ನೆಲೆ ಉದ್ದೇಶ ಇದನ್ನೆಲ್ಲ ತಿಳ್ಕೊಂಡು ನಾನು ಬರ್ತೀನಿ ಅಂತ ಹೇಳ್ಕಳಿಸ್ತಾರೆ ಅವರು ಹೇಳಿದ ಹಾಗೇ ಉದ್ಘಾಟನೆಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಬರ್ತಾರೆ ವಿಷ್ಣುವರ್ಧನ್ ಅವರು ಬರ್ತಿದ್ದಾರೆ ಅಂತ ಗೊತ್ತಾದಾಗ ಅಲ್ಲಿ ಕಿಕ್ಕಿರಿದು ಜನ ಸೇರಿರ್ತಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಮತ್ತು ಈ ಒಂದು ಕಾರ್ಯಕ್ರಮ ಇದರ ಹಿಂದಿನ ಉದ್ದೇಶಗಳ ಬಗ್ಗೆ ತುಂಬ ಚೆನ್ನಾಗಿ ಮಾತನಾಡ್ತಾರೆ ನಂತರ ಸಭೆಯಲ್ಲೇ ಈ ಒಂದು ಉದ್ದೇಶಕ್ಕೆ ನನ್ನದೊಂದು ಕಿರುಕಾಣಿಕೆ ಅಂತ ಇಪ್ಪತ್ತೈದು ಸಾವಿರ ರೂಪಾಯಿ ಚೆಕ್ಕನ್ನು ಬರೆದುಕೊಡ್ತಾರೆ ಈ ರೀತಿ ರಂಗಭೂಮಿ ಕಲಾವಿದರ ಒಂದು ಸದುದ್ದೇಶಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ನೆರವಾಗ್ತಾರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಶೇರ್ ಮಾಡಿ ಈ ರೀತಿಯ ಒಂದು ವಿಶಿಷ್ಟವಾದ ಕುತೂಹಲವಾದ ವಿಷಯಗಳು ನಮ್ಮ ದಂತಕಥೆಯಲ್ಲಿ ಇನ್ನಷ್ಟು ಬರಲಿಕ್ಕಿವೆ ಅವುಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ